Yes, sir. ಏನೋ ಮುಂದಿನ ಸುದ್ದಿ ನೋಡೋದಾದ್ರೆ ಪಿ ಯು ಸಿ ಪರೀಕ್ಷೆ ವೇಳೆ ಹಿಜಾಬ್ ಧರಿಸಲು ಅನುಮತಿಗೆ ಅರ್ಜಿಯನ್ನ ಹಾಕಿದ್ದಾರಂತೆ ಇನ್ನು ಹಿಜಾಬ್ ವಿವಾದ ಎಷ್ಟು ಮಟ್ಟಿಗೆ ದೊಡ್ಡ ಸದ್ದು ಮಾಡಿತ್ತು ಅಂತ ನಮ್ಮೆಲ್ರಿಗೂ ಗೊತ್ತು ಇನ್ನು ಇದೇ ಮಾರ್ಚ್ ತಿಂಗಳ ಒಂಬತ್ತನೇ ತಾರೀಕರಿಂದ ದ್ವಿತೀಯ ಪಿ ಯು ಸಿಯ ಎಕ್ಸಾಮ್ ಗಳು ಶುರುವಾಗ್ತಾ ಇದ್ದಾವೆ ಮುಖ್ಯ ಪರೀಕ್ಷೆಗಳು ಶುರು ಆಗ್ತಾ ಇದ್ದಾವೆ ದ್ವಿತೀಯ ಪಿ ಯು ಸಿ ಮಕ್ಕಳು ಈಗಾಗಲೇ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಲೈಫ್ ನಲ್ಲಿ ಟರ್ನಿಂಗ್ ಪಾಯಿಂಟ್ ಆಫ್ ದ್ವಿತೀಯ ಪಿ ಯು ಸಿ ಎಷ್ಟೆಲ್ಲ ಓದಬೇಕು ಇನ್ನು ನೆಕ್ಸ್ಟ್ ಇಂಜಿನಿಯರ್ ಡಾಕ್ಟರ್ ಅಥವಾ ಬೇರೆ ಬೇರೆ ಒಂದು ಕೋರ್ಸ್ ಆಯ್ಕೆ ಮಾಡಬೇಕಾದ್ರೆ ಇದು ಒಂದು ಮುಖ್ಯ ಘಟ್ಟ ಈ ರೀತಿ ಎಕ್ಸಾಮ್ ಟೆನ್ಷನ್ ಅಲ್ಲಿ ಇದೆ ಕೆಲವಾರು ಹಲವಾರು ವಿದ್ಯಾರ್ಥಿಗಳು ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಹಿಜಾಬ್ ಇದು ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಕೂಡ ಸದ್ದು ಮಾಡಿತ್ತು ಹಿಜಾಬ್ ವಿವಾದ ಸೊ ಇದರ ಒಂದು ತೀರ್ಪನ್ನು ಹೈಕೋರ್ಟ್ ಕೂಡ ಕೊಟ್ಟಿದ್ದು ಕರ್ನಾಟಕ ಹೈಕೋರ್ಟ್ ಸರ್ಕಾರ ಏನು ಸಮವಸ್ತ್ರವನ್ನು ಶಾಲೆ ಅಥವಾ ಕಾಲೇಜ್ನಲ್ಲಿ ಹೇಳತ್ತೆ ಅದನ್ನೇ ಧರಿಸುವಂತೆ ಒಂದು ತೀರ್ಪನ್ನು ಕೊಟ್ಟಿದ್ದು ಇದಾದ ಮೇಲೆ ಈ ವಿವಾದ ಸುಪ್ರೀಂ ಕೋರ್ಟ್ ಮೆಡ್ಲು ಕೂಡ ಪ್ರವೇಶ ಮಾಡತ್ತೆ ಅಲ್ಲಿ ದ್ವಿಸದಸ್ಯ ಪೀಠ ಏನಿರುತ್ತೆ ಅಲ್ಲಿ ಒಂದು ಜಜ್ಮೆಂಟ್ ಗೊಂದಲವಾಗಿ ಬಂದಿದ್ದರಿಂದ ನಂತರ ಹೈಕೋರ್ಟ್ನ ಒಂದು ಜಜ್ಮೆಂಟ್ ಏನು ಬಂದಿರುತ್ತೆ ಆ ಜಡ್ಜ್ಮೆಂಟ್ ಮೇಲೆ ಸದ್ಯಕ್ಕೆ ಹಿಜಾಬ್ ಧರಿಸಿ ತರಗತಿಯಲ್ಲಿ ಕೂರಲು ಅವಕಾಶವಿಲ್ಲ ಅಂತ ನಿರ್ಧಾರ ಆಗುತ್ತೆ ಇದೀಗ ಮತ್ತೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಇನ್ನೇನು ಕೆಲವೇ ದಿನಗಳು ಅಂತ ಹೇಳ್ಬೋದು ಮಾರ್ಚ್ ಒಂಬತ್ತನೇ ತಾರೀಕು ಬರ್ತಾ ಇದೆ ಈ ಸಂದರ್ಭದಲ್ಲಿ ಮತ್ತೆ ಹೋಗಿದ್ದಾರೆ ಇನ್ನು ನ್ಯಾಯಾಧೀಶರು ಕೂಡ ಆದಷ್ಟು ಬೇಗ ಈ ಒಂದು ವಿಚಾರಣೆಯನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಒಂದು ಶೈಕ್ಷಣಿಕ ವರ್ಷ ಲಾಸ್ ಆಗುತ್ತೆ ಏನಾದರೂ ಎಕ್ಸಾಂಪಲ್ ಇರಲಿಲ್ಲ ಅಂತ ಹೇಳಿದ್ರೆ ಮಕ್ಕಳ ಭವಿಷ್ಯ ವಿದ್ಯಾರ್ಥಿಗಳ ಭವಿಷ್ಯ ವಿದ್ಯಾರ್ಥಿನಿಯರ ಭವಿಷ್ಯ ಇದೆಲ್ಲವೂ ಕೂಡ ಇದರಿಂದ ಇದರಲ್ಲಿ ಕೂಡಿದೆ ಅಂತ ಹೇಳ್ಬೋದು ಸೊ ಎಲ್ಲೋ ಒಂದು ಕಡೆ ಇದರಿಂದ ಆದಷ್ಟು ಬೇಗ ಈ ಸೋಮವಾರ ಅಥವಾ ಶುಕ್ರವಾರದೊಳಗೆ ಈ ಒಂದು ಪ್ರಕರಣದ ಒಂದು ತೀರ್ಪು ಈ ಪ್ರಕರಣದ ವಿಚಾರಣೆ ಶುರುವಾಗುತ್ತೆ ಅಥವಾ ತೀರ್ಪು ಬರುತ್ತೆ ಅಂತ ಹೇಳಲಾಗ್ತದೆ ಸದ್ಯ ಕಾದು ನೋಡಬೇಕು ಸುಪ್ರೀಂ ಕೋರ್ಟಿಗೆ ಹೋಗಿದೆ ಮತ್ತೆ ಈ ಒಂದು ಹಿಜಾಬ ವಿವಾದ ಸೊ ನೋಡಬೇಕು ಮುಂದಿನ ದಿನಗಳಲ್ಲಿ ಏನು ಸುದ್ದಿ ಆಗುತ್ತೆ Faga a